ಕುಡಿಯುವ ನೀರಿಗಾಗಿ ಎರಡು ಗ್ರಾಮದ ಸಾರ್ವಜನಿಕರ ಮಾತಿನ ಚಕಮಕಿಗೆ ತಹಶೀಲ್ದಾರ್ ರೇಹಾನ್ ಪಾಷಾ ಮಧ್ಯಸ್ಥಿಕೆ ವಹಿಸಿ ತಿಳಿಗೊಳಿಸಿದ್ದಾರೆ. ಹೌದು, ಚಳ್ಳಕೆರೆ ತಾಲೂಕಿನ ಕೆರೆಯಗಳಹಳ್ಳಿ ಹಾಗೂ ಕೋಡಿಹಳ್ಳಿ ಗ್ರಾಮದ ಸಾರ್ವಜನಿಕರು ಕುಡಿಯುವ ನೀರಿಗಾಗಿ ಎರಡು ಗ್ರಾಮದ ಸಾರ್ವಜನಿಕರು ತಮ್ಮ ಗ್ರಾಮದ ವ್ಯಾಪ್ತಿಯಲ್ಲಿ ಕೊಳವೆ ಬೋರ್ವೆಲ್ ಹಾಕಿಸಿದ್ದೀರಿ, ನಮಗೆ ನೀರು ಬೇಕು ಎಂದು ಕೆರೆಯಗಳಹಳ್ಳಿ ಗ್ರಾಮದವರು ಕೇಳಿದರೆ ನಮಗೂ ನೀರು ಬೇಕು ಎಂದು ಕೋಡಿಹಳ್ಳಿ ಗ್ರಾಮದ ಸಾರ್ವಜನಿಕರು ಕೇಳುತ್ತಿದ್ದಾರೆ. ಈಗಾಗಲೇ ಮೊದಲೇ ಇದ್ದ ಬೋರ್ವೆಲ್ಗೆ ಇಬ್ಬರು ಕಿತ್ತಾಟದಲ್ಲಿ ನೀರು ಇರಲಿಲ್ಲ. ಆದರೆ ಸಮೀಪದಲ್ಲಿ ಇರುವ ಬೋರ್ವೆಲ್ನಿಂದ ಎರಡು ಗ್ರಾಮಗಳಿಗೆ ನೀರು ಸಮಾನವಾಗಿ ಬಿಡಲಾಗಿದೆ ಎಂದು ತಹಶೀಲ್ದಾರ್ ರೇಹಾನ್ ಪಾಷಾ ಹೇಳಿದರು. ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಲಕ್ಷ್ಮಣ್, ಕುಡಿಯುವ ನೀರು ಅಧಿಕಾರಿ ಎಇಇ ದಯಾನಂದ್, ಪಿಡಿಒ ಹಾಗೂ ಇತರೆ ಅಧಿಕಾರಿಗಳು ಸಾರ್ವಜನಿಕರ ಸ್ಥಳದಲ್ಲಿ ಇದ್ದರು. ಮತ್ತಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನೆಲ್ ಚಳ್ಳಕೇರಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೇರಿ ಟಿವಿಯನ್ನು ಪ್ರತಿದಿನ ಸಂಜೆ 8 ಗಂಟೆಗೆ ವೀಕ್ಷಿಸಿ.